ಕರ್ತನಲ್ಲಿ ನಂಬಿಕೆಯಿಟ್ಟ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 17 ನೂತನ ಸೃಷ್ಟಿಯ ಪುನರುತ್ಥಾನದ ಬಾಧ್ಯತೆಗಳು ಪುಟ 386. ಆದಾಮನ ಸಂತತಿಯವರಿಗೆ ಎಂದಿಗೂ ಜೀವವಿದ್ದಿಲ್ಲ. ದೇವರು ವಿಧಿಸಿದ ಮರಣ ಶಿಕ್ಷೆಯು ಎಲ್ಲರ ಮೇಲೆ ತೂಗುತ್ತಿರುವ ದೃಷ್ಟಿಕೋನದಲ್ಲಿ ಕೆಲವು ವರ್ಷಗಳವರೆಗೆ ಮಿಣುಕುವ ಕಿಡಿಯು ದೇವರಿಂದ ಮಾನ್ಯವಾದುದಲ್ಲ. ಲೋಕದಲ್ಲಿ ಜನಿಸುವವರು ಜೀವವನ್ನು ಸಾಯುವ ಸ್ಥಿತಿಯಲ್ಲಿಯೇ ಹೊಂದಿಕೊಳ್ಳುತ್ತಾರೆಯೇ ಹೊರತು ಪೂರ್ಣವಾದ ಅರ್ಥದಲ್ಲಿ ಅದನ್ನು ಹೊಂದಿಕೊಳ್ಳುವವರಲ್ಲ. ಈಗಾಗಲೇ ನಾವು ಗಮನಿಸಿದಂತೆ ಇಡೀ ಪ್ರಪಂಚದ ಮಾನವರೆಲ್ಲರೂ ನ್ಯಾಯದ ದೃಷ್ಟಿಯಲ್ಲಿ ಮರಣದ ನಿಯಮಕ್ಕೊಳಪಟ್ಟಿದ್ದಾರೆ. ನಮ್ಮ ವಿಮೋಚಕನೂ ಜೀವದಾಯಕನೂ ಆದ ದೇವಕುಮಾರನೊಂದಿಗೆ ಅನ್ಯೂನ್ಯತೆಯಲ್ಲಿರುವವರು ಮಾತ್ರವೇ ಜೀವ ಹೊಂದಿದವರೆಂದು ದೇವರು ಪರಿಗಣಿಸುತ್ತಾನೆ. ಜೀವ ಮತ್ತು ಮರಣದಲ್ಲಿ ಯಾವ ಯಾವ ಅಂಶಗಳಿರಬೇಕೆಂಬ ಆಲೋಚನೆಯು ಮನಸ್ಸಿನಲ್ಲಿರುವುದಾದರೆ ಯಾವ ಮಹಿಮಾ ಮಟ್ಟದಿಂದ ಮತ್ತು ಜೀವ ಪರಿಪೂರ್ಣತೆಯಿಂದ ಪ್ರಸ್ತುತವಾದ ಮರಣದ ದುಸ್ಥಿತಿಗೆ ಮಾನವನು ಬಿದ್ದು ಹೋಗಿರುವನೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದಾದರೆ ಆಗ ಮಾತ್ರವೇ ಅನಾಸ್ಟಿಸಿಸ್ ಎಂಬ ಪದದ ಅರ್ಥವು ಪುನಃ ನಿಂತುಕೊಳ್ಳುವುದು ಎಂಬುದನ್ನು ಉಚಿತವಾದ ರೀತಿಯಲ್ಲಿ ಮೆಚ್ಚಿಕೊಳ್ಳಬಹುದು. ಪತನಗೊಂಡ ಸ್ಥಿತಿಯಿಂದ ತಂದೆಯಾದ ಆದಾಮನು ಪುನಃ ಸೃಷ್ಟಿಗೊಂಡಿದ್ದ ಸುಸಮರ್ಪಕವಾದ ಸ್ಥಿತಿಯಲ್ಲಿ ಎದ್ದು ನಿಲ್ಲುವುದು. ಇದೇ ಸುಸ್ಥಿತಿಗೆ ಮಾನವ ಲೋಕದವರನ್ನೆಲ್ಲ ಕ್ರಿಸ್ತನ ಮೂಲಕ ಸೇರಿಸಲು ತಂದೆಯಾದ ದೇವರು ಅಪೇಕ್ಷಿಸುವವನಾಗಿದ್ದಾನೆ. ಇದಕ್ಕೆ ಇರುವ ಷರತ್ತು ಏನೆಂದರೆ ಸತ್ಯದ ತಿಳುವಳಿಕೆಗೆ ಬರುವಾಗ ಅವರು ದೇವರ ಅನುಗ್ರಹವನ್ನು ಅಂಗೀಕರಿಸುವರು ಮತ್ತು ಅದಕ್ಕೆ ತಮ್ಮ ನಿಷ್ಠೆಯನ್ನು ದೇವರ ಕಟ್ಟಳೆಗಳಿಗೆ ವಿಧೇಯರಾಗುವ ಚೈತನ್ಯದಲ್ಲಿ ನಿರೂಪಿಸುವರು. ಅನಾಸ್ಟಿಸಿಸ್ ಎಂಬ ಈ ಪದವನ್ನು ಕೇವಲ ಸತ್ತವರ ಪುನರ್ಜನ್ಮ ಎಂಬ ಅರ್ಥದಲ್ಲಿ ಎಂದಿಗೂ ಉಪಯೋಗಿಸಿಲ್ಲ. ಸತ್ಯವೇದದಲ್ಲಿ 43 ಕಡೆಗಳಲ್ಲಿ ಈ ಪದ ಪ್ರಯೋಗವಾಗಿರುವ ವಾಕ್ಯಭಾಗಗಳನ್ನು ಜಾಗರೂಕತೆಯಿಂದ ಪರೀಕ್ಷಿಸಿದ್ದೇ ಆದರೆ ಅವುಗಳೆಲ್ಲವೂ ಅನಾಸ್ಟಿಸಿಸ್ ಎಂಬ ಈ ಪದಕ್ಕೆ ಹೊಂದಿಕೊಂಡಿರುವ ಅರ್ಥ ವಿವರಣೆ ಮತ್ತು ಮಹತ್ವಗಳಿಗೆ ಅನುಸಾರವಾಗಿಯೇ ಇದೆ ಎಂಬುದನ್ನು ಕಂಡುಕೊಳ್ಳಬಹುದು. ಅಂದರೆ ಪುನಃ ಎದ್ದು ನಿಲ್ಲುವುದು, ಸಾವಿನಿಂದ ಪುನಶ್ಚೇತನ, ಸರ್ವ ಸಮರ್ಪಕವಾದ ಜೀವಿತಕ್ಕೆ ಪುನಃ ಪ್ರವೇಶ. ಈ 43 ವಚನಗಳಲ್ಲಿ ಒಂದು ಮಾತ್ರ ಇಬ್ರಿಯ 11:35 ಅಷ್ಟೊಂದು ಸ್ಪಷ್ಟವಾಗಿರುವುದಿಲ್ಲ. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಇಲ್ಲಿ ಅನಾಸ್ಟಿಸಿಸ್ ಪದವನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು ಎಂಬ ಅರ್ಥದಲ್ಲಿ ಉಪಯೋಗಿಸಲಾಗಿದೆ. ಎಂದರೆ ಇಲ್ಲಿ ಅಪೋಸ್ತಲನ್ನು ಸತ್ತು ಹೋಗಿದ್ದ ತಮ್ಮ ಗಂಡು ಮಕ್ಕಳನ್ನು ಜೀವಿತರಾಗಿ ಪಡೆದ ಇಬ್ಬರು ಸ್ತ್ರೀಯರನ್ನು ಉಲ್ಲೇಖಿಸಿದ್ದಾನೆ ಎಂಬುದನ್ನು ಈ ವಾಕ್ಯಗಳ ಬಗ್ಗೆ ಸಾಮಾನ್ಯವಾದ ಕಲ್ಪನೆ. ಮೊದಲನೆಯದು ಎಲಿಯ ಪ್ರವಾದಿಯ ಮೂಲಕ, ಮತ್ತೊಂದು ಎಲೀಷನ ಪ್ರವಾದಿಯ ಮೂಲಕ. 1 ಅರಸು 17:17-23 ವಚನಗಳು. 2 ಅರಸು 4:18-37 ವಚನಗಳು. ಈ ಕೆಳಗಿನ 2 ಕಾರಣಗಳಿಂದ ನಾವು ಈ ದೃಷ್ಟಿಕೋನವನ್ನು ಒಪ್ಪಿಕೊಳ್ಳುವುದಿಲ್ಲ. ಮೊದಲನೆಯದಾಗಿ ಅದು ನೂತನ ಒಡಂಬಡಿಕೆಯ ಇತರ 42 ಕಡೆಗಳಲ್ಲಿ ಬರುವ ಅನಾಸ್ಟಿಸಿಸ್ ಪದದ ಅರ್ಥವು ಅನ್ವಯದಲ್ಲಿ ಇಲ್ಲ. ಎರಡನೆಯದಾಗಿ, ಯಾಕೆಂದರೆ ಅಂತಹ ಅರ್ಥೈಸುವಿಕೆಯು ಅಪೋಸ್ತಲನು ಇಬ್ರಿಯ 11 ಮಾಡುವ ವಾದಕ್ಕೆ ಒಪ್ಪಿಗೆಯಾಗುವುದಿಲ್ಲ. ಅಲ್ಲಿ ಮುಂದಿಟ್ಟಿರುವ ವಾದವೇನೆಂದರೆ ಪುರಾತನ ಯೋಗ್ಯರು ದೇವರಲ್ಲಿ ಮತ್ತು ಮುಂಬರುವ ಪುನರುತ್ಥಾನದಲ್ಲಿ ಇಟ್ಟಿರುವ ನಂಬಿಕೆ. ವಚನ 40 ಸೂಚಿಸಿರುವಂತೆ ಇವುಗಳು ಸಭೆಯ ಮಹಿಮೆ ಹೊಂದಿಕೊಂಡವರ ನಂತರ ದೊರೆಯಲಿರುವ ಬಹುಮಾನವಾಗಿದೆ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ಇಬ್ರಿಯ 11:40, ಅವರು ನಿರೀಕ್ಷಿಸುವ ಅವರ ನಂಬಿಕೆಗೆ ತಳಹದಿಯಾಗಿರುವ ಮತ್ತು ಶ್ರೇಷ್ಠವಾದ ಪುನರುತ್ಥಾನವು 39 ವಚನದಲ್ಲಿ ಹೇಳಿರುವಂತೆ ಇನ್ನೂ ಬರಬೇಕಾಗಿದೆ. ಅವರು ವಾಗ್ದಾನದ ಫಲವನ್ನು ಹೊಂದಲಿಲ್ಲ, ಆದುದರಿಂದ ಅವರಲ್ಲಿ ನಿದ್ರೆ ಹೋಗಿರುವವರನ್ನು ಎಚ್ಚರಿಸುವುದು ಬಹುಮಾನವಾಗಿರುವುದಿಲ್ಲ, ಅದು ಅವರು ಬಯಸುವ ವಾಗ್ದಾನವಲ್ಲ. ಅಪೋಸ್ತಲನು 32 ವಚನದಲ್ಲಿ ಗಿದ್ಯೋನ್, ಬರಾಕ್, ಸಂಸೋನ್, ಯಪ್ತಾಹ, ದಾವೀದ, ಸಮುವೇಲ ಮತ್ತು ಕೆಲವೊಂದು ಪ್ರವಾದಿಗಳ ಬಗ್ಗೆ ಹೇಳುವವನಾಗಿದ್ದಾನೆ. ಇವರುಗಳು ದೇವರ ಶಕ್ತಿಯ ನೆರವಿನಿಂದ ಮತ್ತು ತಮ್ಮ ಭಕ್ತಿಯ ದೆಸೆಯಿಂದ ಕೆಲವೊಂದು ಅಪಾಯಗಳಿಗೆ ಗುರಿ ಮಾಡುವಂತಹ ಅನೇಕ ಸಂದರ್ಭಗಳಲ್ಲಿ ಕರ್ತನ ಸೇವೆಯಲ್ಲಿ ತಮ್ಮ ಜೀವವನ್ನೇ ತ್ಯಾಗ ಮಾಡುವುದರ ಮೂಲಕ ಅನೇಕ ಅದ್ಭುತಗಳನ್ನು ನೆರವೇರಿಸಿದರು. ಈ ಸಂಗತಿಗಳಲ್ಲಿ ಹೆಂಗಸರಿಗೆ ಬಹಳ ಕಡಿಮೆ ಅವಕಾಶಗಳಿದ್ದವು. ಹೀಗಿದ್ದರೂ ಅಪೋಸ್ತಲನು ನಮಗೆ ಇಸ್ರಾಯೇಲಿನ ತಾಯಂದಿರು, ಪತ್ನಿಯರು ಮತ್ತು ಹೆಣ್ಣು ಮಕ್ಕಳು ಇವರ ಬಗ್ಗೆ ತಿಳಿಸುತ್ತಾ ಅವರ ಶಕ್ತಿಯು ಅವರನ್ನು ಪುರುಷರೊಂದಿಗೆ ಸಹಕರಿಸುವಂತೆಯೂ ಈ ಸಂಗ್ರಾಮದಲ್ಲಿ ಮತ್ತು ತ್ಯಾಗದಲ್ಲಿ ತೊಡಗಿರುವ ತಮ್ಮ ತಂದೆಯರು
ಗಂಡಂದಿರು ಮತ್ತು ಗಂಡು ಮಕ್ಕಳೊಂದಿಗೆ ಸಹಾನುಭೂತಿ ತೋರಿಸಿ ಅವರೊಡನೆ ಭಾಗವಹಿಸುವಂತೆಯೂ ಮಾಡುತ್ತದೆ. ಈ ರೀತಿಯಲ್ಲಿ ಅವರು ಅದರಲ್ಲಿ ತೊಡಗಿರುವ ಎಲ್ಲ ಪುರುಷರು ಹುರಿದುಂಬಿಸಿ ಅವರೊಂದಿಗೆ ಅವರ ತ್ಯಾಗದಲ್ಲಿ ಶಾಶ್ವತವಾದ ಪಾಲುದಾರರಾಗಿರುತ್ತಾರೆ. ಈ ರೀತಿಯಲ್ಲಿ ಅವರುಗಳು ಸಹ ನಿಷ್ಠಾವಂತಿಕೆಯಿಂದ ಮುಂದೆ ಒದಗಲಿರುವ ಶ್ರೇಷ್ಠವಾದ ಪುನರುತ್ಥಾನವನ್ನು ಗ್ರಹಿಸುತ್ತಾರೆ. ನಂಬಿಕೆಯ ಕಣ್ಣುಗಳ ಮೂಲಕ ಭವಿಷ್ಯದ ಬಗ್ಗೆ ಆಳವಾಗಿ ನೋಡುವಾಗ ನಂಬಿಕೆಯಲ್ಲಿರುವವರು ಸತ್ತು ಹೋಗಿದ್ದ ತಮ್ಮವರನ್ನು ಪುನಃ ಜೀವ ಹೊಂದಿದವರನ್ನಾಗಿ ಅಥವಾ ಪುನರುಜ್ಜೀವರನ್ನಾಗಿ ಪಡಕೊಂಡರು. ತನ್ನ ಮಗನಾದ ಇಸಾಕರನ್ನು ಬಲಿಕೊಡಲು ಸಿದ್ಧನಾದ ಅಬ್ರಹಾಮನ ನಂಬಿಕೆಯು ದೇವರಿಗೆ ಮೆಚ್ಚುಗೆಯಾದರೆ ಅದರಂತೆ ಇಸ್ರಾಯೇಲರ ತಾಯಂದಿರ ಪತ್ನಿಯರ ಮತ್ತು ಹೆಣ್ಣು ಮಕ್ಕಳ ನಂಬಿಕೆಯು ಪುರುಷರ ಪ್ರತಿನಿಧಿಗಳಿಗೆ ಆಗುವ ಬಾಧೆಗಳ ಯುದ್ಧಗಳ ಸಹನೆ ಮುಂತಾದವುಗಳ ಹುಮ್ಮಸ್ಸಿನಲ್ಲಿ ಪೌರುಷರಾಗಿ ಪ್ರವೇಶಿಸುವವರಾಗಿದ್ದು ಇವು ಕರ್ತನಿಗೆ ಮೆಚ್ಚುಗೆಯಾಗಿರುವುದಾದರೆ ಈ ವಿಷಯಗಳಲ್ಲಿ ಯಾರು ವಾಗ್ವಾದ ಮಾಡಿಯಾರು? ಅವರಲ್ಲಿ ಪುರುಷ ಶಕ್ತಿಯಲ್ಲಿದ್ದ ಕ್ರೂರವಾದ ಗೇಲಿ, ವಿಪತ್ತು, ಬಂಧನ ಮತ್ತು ಸೆರೆವಾಸ ಮುಂತಾದ ಪರೀಕ್ಷೆಗಳಲ್ಲಿ ಅವರೂ ಸಹ ಕೆಚ್ಚಿನಿಂದ ಹೋರಾಡುತ್ತಿದ್ದರು ಎಂದು ಇದು ಸೂಚಿಸುತ್ತದಲ್ಲವೇ? ಅಂತಹ ಸ್ತ್ರೀಯರು ಅಂದರೆ ಅಪೋಸ್ತಲನು ಹೇಳಿರುವಂತಹ ಕೆಲವರು ಮಾತ್ರವೇ ನಿಸ್ಸಂದೇಹವಾಗಿ ದೇವರಿಂದ ಅಂಗೀಕರಿಸಲ್ಪಡುತ್ತಾರೆ ಮತ್ತು ಪುರಾತನ ಯೋಗ್ಯರಿಗೆ ದೇವರು ದಯಪಾಲಿಸಿರುವ ಶ್ರೇಷ್ಠವಾದ ಪುನರುತ್ಥಾನದಲ್ಲಿ ಅವರುಗಳೂ ಸಹ ಸಂಶಯಾತೀತವಾಗಿ ಪಾಲುದಾರರಾಗಿರುತ್ತಾರೆ ಎಂಬುವಂಥದ್ದೇ.